ಎಸ್ಎನ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ನಮ್ಮ ರಾಜಕಾರಣಿಗಳ ವಿಶೇಷ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೂತನ ಉಪಮೇಯರಾದ ಶ್ರೀಮತಿ ಪದ್ಮಾವತಿ ನರಸಿಂಹಮೂರ್ತಿ ಅವರಿಗೆ ಎಸ್ಎನ್ ಟಿವಿ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ನಾವು ಪೂಜೆ ಮಹಾಪೌರ್ ಅವರು ಒಟ್ಟಿಗೆ ಏನ್ ಮಾಡ್ಬೇಕು, ಬೆಂಗಳೂರು ಅಭಿವೃದ್ಧಿ ಪಡೆ ಈಗಾಗಲೇ ಎಲೆಕ್ಷನ್ ಟೈಮ್ ಇರೋದ್ರಿಂದ ಎಷ್ಟು ಒತ್ತು ಕೊಟ್ಟು ಮೊದಲನೇದಾಗಿ ಹೆಚ್ಚು ಒತ್ತು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಮುಂದೆ ಎಲೆಕ್ಷನ್ ಇಂದ ಆರು ತಿಂಗಳು ಕೂಡ ಎಲೆಕ್ಷನ್ ಇಲ್ಲ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಅದ್ರ ಬಗ್ಗೆ ಮತ್ತೆ ಈ ಒಂದು ಅಭಿವೃದ್ಧಿ ಕಾರ್ಯ ಬಗ್ಗೆ ಅದೇ ಬೆಂಗಳೂರು ಅವರು ಏನು ನಮ್ಗೆ ಕೊಟ್ಟಿದ್ದಾರೆ, ಈ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿ ಅವರು, ನಮ್ಮ ಕುಮಾರಣ್ಣವರು ಈ ಸ್ಥಾನ ನನ್ನ ಮೇಲೆ. ಅದರಲ್ಲಾಗಿ ಫಸ್ಟ್ನೇದಾಗಿ ಹೇಳ್ಬೇಕು ಅಂದ್ರೆ ನಮ್ದು ಹಿಂದುಳಿದ ವರ್ಗ ಮಹಿಳೆಯರು ಕೊಟ್ಟಿದ್ದಾರೆ, ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿದ್ದಾರೆ. ನಂಬಿಕೆಗೆ ದ್ರೋಹ ಬರ್ದಂಗೆ ನಾನು ಇಡೀ ನಮ್ಮ ಬೆಂಗಳೂರು ಏನು ಇದ್ ಮಾಡಿದ್ದಾರೆ, ನಾನು ಅವ್ರಿಗೆ ಕೆಲಸ ಮಾಡೋಕ್ಕೂ ಅಷ್ಟೇ ಪೂಜೆ ಮಹಾಪೌರ್ ಜೊತೆ ಕೈ ಜೋಡಿಸಿ ಹೆಚ್ಚು ನಮ್ಮ ಬೆಂಗಳೂರು ಅಭಿವೃದ್ಧಿ ಕಡೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಕ್ಕೆ. ಮತ್ತೆ ಮೇಡಮ್, ಇವಾಗ ಅಭಿವೃದ್ಧಿ ಕಾರ್ಯಗಳಾಯ್ತು, ಈಗ ನೀವು ಜನಗಳಿಗೆ ಏನ್ ಹೇಳಕ್ ಒಂದ್ ಇಷ್ಟಪಡ್ತೀರಾ? ಈಗ ನೀವು ಉಪಮೇಯರ್ ಆಗಿದ್ದೀರಲ್ವಾ, ನಿಮ್ಮ ಒಂದು ಜನಗಳಿಗೆ ಈ ವಾರ್ಡ್ನ ಜನತೆ ಆಗಿರೋದು ಇಡೀ ಒಂದು ರಾಜ್ಯದ ಜನತೆ ಆಗಿರ್ಬೋದು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕೆಲಸಗಳು ನಮ್ಗೆ ಇವಾಗಾಗಲೇ ತುಂಬಾ ಇದಿರೋದ್ರಿಂದ ಹೆಚ್ಚು ಒತ್ತು ಕೊಟ್ಟು ಆ ಕೆಲಸಗಳ ಕಡೆ ಗಮನ ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಮುಂದಿನ ಒಂದು ಚುನಾವಣೆಗೆ ಈಗ ಮೊನ್ನೆ ತಾನೇ ಒಂದು ಇದಾಯ್ತು, ಮನೆ ಮನೆಗೆ ಕುಮಾರಣ್ಣ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವಾಗ ನೇನು ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಕುಮಾರಣ್ಣನೇ ಮುಖ್ಯಮಂತ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಗೂ ಆಸೆ ಇದೆ ಕುಮಾರಣ್ಣನೇ ಮುಖ್ಯಮಂತ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕುಮಾರಣ್ಣ ಏನು, ಕುಮಾರಣ್ಣ 20 ತಿಂಗಳ ಅವಧಿಯಲ್ಲಿ ಏನೇನ್ ಕೆಲಸ ಮಾಡಿದ್ರು, ಆ ಜನ ಕೈಯಲ್ಲಿ ಮಾಡಿರೋ ಕೆಲಸನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಈ ಸತಿ ನಮ್ ಕುಮಾರಣ್ಣನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಏನಂತಂದ್ರೆ ಈ ಮನೆ ಒಂದು BJP ಎಲ್ಲ ಒಂದು ಫಂಕ್ಷನ್ ಹೋಗಿದೆ, ಅವ್ರು ಹೇಳಿದ್ರು ಅಂದ್ರೆ ಅವ್ರು BJP ವೋಟರ್ಸ್ ಒಂದು ಅವ್ರು ಹೇಳಿದ್ರು ಎಲ್ಲಾರು ನಾವು ನೋಡ್ಬಿಟ್ಟಿದೀವಿ, ಈ ಸರಿ ನಾವು ಕುಮಾರಣ್ಣಗೆ ಒಂದ್ ಚಾನ್ಸ್ ಕೊಡ್ತೀವಿ. ಅವ್ರು ಹೇಳ್ಬೇಕು ಅಂದ್ರೆ BJP ರಾಜ್ಯದ ಜನತೆ ಕೂಗು ಅದಾಗಿದೆ, ಆಗಿದೆ ಖಂಡಿತ. ನೆಕ್ಸ್ಟ್ ನಮ್ಮ ಕುಮಾರಣ್ಣನೇ ಮುಖ್ಯಮಂತ್ರಿ, ಒನ್ನ ಒಳ್ಳೆ ಒಳ್ಳೆ ನಮ್ ಜನಗಳಿಗೆ ಲಾಸ್ಟ್ ಟೈಮ್ ಅವ್ರು 20 ತಿಂಗಳ ಅವಧಿಯಲ್ಲಿ ಏನೇನ್ ಮಾಡಿದ್ರು ಅನ್ನೋ ಒಂದು ಇದಿದೆ, ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅಂತ ಯಾವ ಗೊತ್ತಿದೆ ಜನಗಳಿಗೆ. ನೆಕ್ಸ್ಟ್ ಕುಮಾರಣ್ಣ ಅವ್ರ ಸಹಕಾರ ಅವ್ರ ಇದ್ರಿಂದ ಅವ್ರ ಮಾರ್ಗದರ್ಶನದಾಗೆ ನಾವು ಕೆಲಸ ಮಾಡೋಕ್ಕೂ ಮುಂದೆ ಬರ್ತೀವಿ ಸರ್. ಮತ್ತೆ ಮೇಡಮ್, ಇದು ಅಪ್ಪಾಜಿ ಕ್ಯಾಂಟೀನ್ ಅಂತ ಕೂಡ ಒಂದು ಇದಾಗಿ ಓಪನ್ ಮಾಡಿದ್ದಾರೆ, ನಿಮ್ಮ ವಾರ್ಡ್ ಅಲ್ಲಿ ಏನಾದ್ರು ಅಪ್ಪಾಜಿ ಕ್ಯಾಂಟೀನ್ ಓಪನ್ ಮಾಡಬೇಕು ಅನ್ನೋ ಒಂದು ಇದೆಯಾ ಸರ್? ಅದೇ ಸರವಣ ಸರ್ ಅವರು ಅವರು ಬಸವನಗುಡಿಯಲ್ಲಿ ಅಪ್ಪಾಜಿ ಕ್ಯಾಂಟೀನ್ ನಾವುಗಳು ನಮ್ಮ MLAಗಳು ನಾವುಗಳು ಎಲ್ಲಿ ಜಾಗ ಸಿಗುತ್ತೋ ಎಲ್ಲ ನೋಡ್ಬಿಟ್ಟು ನಾವೆಲ್ಲ ಸೇರ್ಬಿಟ್ಟು ಮತ್ತೆ ಈ ಕಡೆ ಎಲ್ಲ ನಮ್ಮ MLA ಗೋಪಾಲಣ್ಣ ಅವ್ರು ಹೇಳಿದ್ರು ನಾವು ಮಾಡ್ಬೇಕು. ನಾವೆಲ್ಲ ಕಾರ್ಪೊರೇಟರ್ ಇಲ್ಲಿ ನಮ್ಮ ಕ್ಷೇತ್ರದಲ್ಲ ಒಂದೇ JDS 8 ವಾರ್ಡಲ್ಲಿ ನಾನು ಒಂದೇ JDS. ನಾವು ಅದಕ್ಕೆ ಹೇಳಿದ್ವಿ ಅಣ್ಣ ನೀವೆಲ್ಲಾನ ಮಾಡೋಣ, ನಮ್ಮ ಸಹಕಾರ ಖಂಡಿತ ನಿಮ್ಗಿದೆ. ಅಪ್ಪಾಜಿ ಕ್ಯಾಂಟೀನು ಇನ್ನ ಇದೇ ತರ ಇದು ಒಂದಲ್ಲ ನಮ್ಮ ಇಡೀ ಬೆಂಗಳೂರಲ್ಲಿ ತುಂಬಾನೇ ಆಗ್ಬೇಕು ಅಪ್ಪಾಜಿ ಕ್ಯಾಂಟೀನ್ ಅಂತ ಹೇಳ್ತಾ ಇದ್ವಿ. ಈಗ 2018 ಚುನಾವಣೆಗೆ ಯಾವ ತರ ತಯಾರಿ ಮಾಡ್ಕೊಂಡಿದ್ದಾರೆ ಸರ್? 2018ರಲ್ಲಿ ಸಮೀಪಿಸ್ತಾ ಇದೆ ಚುನಾವಣೆ, ನಾವು ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ಎಲೆಕ್ಷನ್ ಏರಿರೋದ್ರಿಂದ ಕೆಲಸಗಳು ಅವು ಇವು ಮಾಡೋದಕ್ಕೆ ನಾವು ನಮ್ಮ ಮನೆಯವರು ಪ್ರತಿದಿನ 6 ಗಂಟೆಗೆ ವಾರ್ಡ್ ಹೋದ್ರೆ ಜನಗಳು ಕಷ್ಟ ಸುಖ ಅವ್ರದ್ದೇನಿದೆ ಸಮಸ್ಯೆನೆಲ್ಲ ನೋಡಿಕೊಂಡು ಅದನ್ನ ಮಾಡಿಕೊಂಡು ಎಲೆಕ್ಷನ್ ಏರೋದ್ರಿಂದ ತುಂಬ ಒತ್ತು ಕೊಡ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಇಷ್ಟೊತ್ತು ನಮ್ಮ SLTV ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ. ಸರ್ ನಮಸ್ತೆ, SLTV ಸರ್. ಇಷ್ಟೊತ್ತಿಗೂ ನಾವು ಮೇಡಮ್ ಹತ್ರ ಮಾತಾಡಿದ್ವಿ, ಅವರೆಲ್ಲ ಅವರು ಹಂಚ್ಕೊಂಡ್ರು ಮತ್ತೆ ಯಾವ ತರ ಕಾರ್ಯ ಎಲ್ಲ ಮಾಡಿದ್ದಾರೆ ಅಂತೆಲ್ಲ ಹೇಳ್ಕೊಂಡ್ರು. ನಿಮ್ಗೆ ಅವ್ರಿಗೆ ಯಾವ ತರ ಇವಾಗ ವಿಶ್ ಮಾಡ್ಬೇಕು ಅಂಡ್ ಅವ್ರ ತರ ಸಹಕಾರ ಯಾವ ತರ ಇದೆ ಸರ್? ಖಂಡಿತ ಮೊದಲಾಗೆ ಎಲ್ಲರಿಗೂ ಕರ್ನಾಟಕ ರಾಜ್ಯ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶ್ರೀಮನ್ನ ಇವರ ಅಪ್ಪಾಜಿ ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಶ್ರೀಮತಿ ಅವ್ರಿಗೆ ಸರ್, ಈಗ ನೂತನ ಉಪಮೇಯರ್ ಆಗಿ ನಿಮ್ಮ ಮಿಸ್ಸಸ್ ಅವರು ಆಯ್ಕೆ ಆಗಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಐತೆ ಅನ್ಸುತ್ತೆ, ಅದೇ ರೀತಿ ತುಂಬಾ ಚಾಲೆಂಜಿಂಗ್ ಸಹ ಇದೆ.
ಸಾಧ್ಯತೆ ಮತ್ತು ಈಗ ಆಗುತ್ತೆ ಅಂತ ಅನ್ಕೊಂಡಿದೆ ಅಂದರೆ ಅವಕಾಶ ಸಿಕ್ಕಿರೋದು ಅದು ರಾಜಗೋಪಾಲ್ ಜನತೆಯಿಂದನೇ ಅವ್ರ ಋಣ ತೀರಿಸುವಂತ ಕೆಲಸ ಮಾಡ್ತೀವಿ ಒಳ್ಳೆ ಅಭಿವೃದ್ಧಿ ಕೆಲಸ ಖಂಡಿತ ಮಾಡ್ತೀವಿ. ಓಕೆ, ಜನರಿಗೆ ನೀವು ಯಾವ ಥರ ಇದು ಮಾಡಬೇಕು ಅವ್ರು ಅಂದರೆ ಅವ್ರಿಗೆ ಯಾವುದಾದ್ರೂ ಏನಾದರೂ ಪ್ರಾಬ್ಲಮ್ ಆದಾಗ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ವಿದ್ಯುತ್ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವ ಥರ ಅವ್ರಿಗೆ ಬಗೆಹರಿಸೋಕೆ ಇದು ಮಾಡ್ತಾ ಇದ್ದೀರಾ ಸರ್? ಖಂಡಿತ ನಾವು ಜನ ಜೊತೆಲೇ ಇದ್ದೀವಿ. ಲಾಸ್ಟ್ ಟೈಮ್ ನಮ್ಮ ಸೋತರು ಸಹ ಒಂದೇ ವಾರದಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ಜನ ಜೊತೆ ಇದ್ದಿದ್ದಕ್ಕೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ತಮ್ಮಲ್ಲಿ ನೀರಿನ ಸಮಸ್ಯೆ ಏನು ಅಂತದೇನಿಲ್ಲ. ಅದೇ ಸ್ವಚ್ಛತೆ ಕಸದ ಬಗ್ಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿದೆ, ಇದೆ ಇಲ್ಲ ಅಂತ ಕ್ಲಿಯರ್ ಆಗಿಲ್ಲ. ಅದ್ರ ಕಡೆ ಅಭಿವೃದ್ಧಿ ಇನ್ನು ಸಾಕಷ್ಟು ಆಗ್ಬೇಕಾಗಿದೆ. ಡ್ರೈನ್ಸ್, ರೋಡ್ಸ್ ಈಗಾಗಲೇ ಸಾಕಷ್ಟು ಕೆಲಸ ನಡೀತಾ ಇದೆ. ವಾರ್ಡ್ಗಳು ಸಹ ನಾವು ಭೇಟಿ ಕೊಟ್ಟಿದ್ದೀವಿ, ಉತ್ತಮ ಕೆಲಸ ಕಾರ್ಯಗಳು ನಡೀತಾವೆ ಅಂತ ಜನಗಳಿಂದ ಅಭಿಪ್ರಾಯ ಬಂದಿದೆ ಸರ್. ಅಂದ್ರೆ ನಿಮ್ಮ ವಾರ್ಡ್ಗೆ ಇನ್ನು ಮುಂದೆ ಇನ್ನು ಯಾವ ತರ ಯೋಜನೆಗಳು ಹಾಕೋಬೇಕು ಅಂತ ಒಂದಿದೆ ಸರ್? ಈಗಾಗಲೇ ನಾಲ್ಕೈದು ಪ್ಲಾಂಟ್ ಈಗಾಗಲೇ ರೆಡಿ ಆಗ್ತಾ ಇದೆ. ಇನ್ನೂ ಅನೇಕ ಅಂದ್ರೆ ನಮ್ಮಲ್ಲಿ ಗೌರ್ಮೆಂಟ್ ಜಾಗ ಬಹಳ ಕಮ್ಮಿ ಇರೋದ್ರಿಂದ ಒಂದು ಹಾಸ್ಪಿಟ್ಲು ಬಹಳ ನಮ್ಗೆ ಕನಸಿತ್ತು. ಹಾಸ್ಪಿಟ್ಲಿಗೆ ಸದ್ಯಕ್ಕೆ ಒಂದು ಬಾಡಿಗೆ ಮನೆ ಮಾಡಿದ್ವಿ. ಆಮೇಲೆ ಹಕ್ಕುಪತ್ರ ಸುಮಾರು 40 ವರ್ಷದಿಂದ ನಮ್ಮಲ್ಲಿ ಹಕ್ಕುಪತ್ರ ಎಲ್ಲ ಸುಮಾರು ಟ್ಯಾಕ್ಸ್ ಕಳ್ಸ್ಕೊಂತ ಇಲ್ಲ ಅವ್ರಿಗೆ ಒಂದು ಬೆಟ್ಟಮೆಂಟ್ ಚಾರ್ಜ್ ಏನು ಇವತ್ತಿನ ಪೇ ಮಾಡೋದಂತಲ್ಲ. ಅದನ್ನ ಈಗಾಗಲೇ ನಾನು ಅರ್ಜಿ ಸಮಿತಿ ಮುಂದೆ ತಗೊಂಡೋಗಿದ್ದೀನಿ. ವಿಧಾನಸೌಧ 4-5 ಸತಿ ಅದು ಚರ್ಚೆನೂ ಆಗಿದೆ. ಮುಂದಿನ 12 ತಾರೀಕು ಆ ಸಮಿತಿಯ ಅಧ್ಯಕ್ಷರು ಸದಸ್ಯರು ಅಂದರೆ ಎಮ್ ಎಲ್ ಎಗಳು ನಮ್ಮ ನಮ್ಮ ಪಕ್ಷದ ಎಮ್ ಎಲ್ ಎಸ್ ನಮ್ಮ ಗೋಪಾಲಯ್ಯವರು ಸಹ ಅದರಲ್ಲಿ ಸದಸ್ಯರಾಗಿರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಹಕ್ಕುಪತ್ರ ಕೊಡ್ತೀನಿ ಅಂತಂದು ಸಹ ಹೇಳಿದರೆ ಅದೊಂದು ನಮ್ಗೆ ಭಾಳ ಇಂಪಾರ್ಟೆಂಟ್. ಅದನ್ನು ಒತ್ತು ಕೊಟ್ಟಿದ್ದೀನಿ 100% ಆಗುತ್ತೆ ಸಂದರ್ಭದಲ್ಲಿ. ಅಂದರೆ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂದರೆ ಈಗ ಶಾಸಕರ ಒಂದು ಸಹಕಾರ ತುಂಬಾ ಅಗತ್ಯವಿರುತ್ತೆ. ಅಂದ್ರೆ ನಿಮ್ಗೂ ಮತ್ತು ಶಾಸಕರ ನಡುವೆ ಯಾವ ತರ ಒಂದು ಸಂಬಂಧ ಇದೆ? ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ತರ ಕೈ ಜೋಡಿಸ್ತಾ ಇದ್ದಾರೆ ಸರ್ ನಿಮ್ ಜೊತೆ? ವೈಯಕ್ತಿಕವಾಗಿ ನಾವು ಚೆನ್ನಾಗೇ ಇದೀವಿ. ರಾಜಕೀಯ ಬಂದಾಗ ಪಕ್ಷ ಪಕ್ಷ ನಮ್ದು ಇವ್ರಿಗೂ ಚೆನ್ನಾಗೇ ಇದೀವಿ, ಒಳ್ಳೆ ಕೋಪರೇಷನ್ ಇದೆ. ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ನಿಮ್ ಜೊತೆ ಒಂದು ಸ್ಪಂದಿಸ್ತಾ ಇದ್ದಾರೆ ಜನಗಳು. ಯಾವ ತರ ಜನಗಳು ಮತ್ತೆ ನಿಮ್ ನಡುವೆ ಒಂದು ವಾರ್ಡ್ ಅಲ್ಲಿ ಯಾವ ತರ ಒಂದು ಸೌಹಾರ್ದತೆ ಇದೆ ಸರ್? ಬಹಳ ಚೆನ್ನಾಗೈತೆ. ಆ ಸಂಬಂಧ ಚೆನ್ನಾಗಿದ್ರೆ ತಾನೇ ನಮ್ಮ ಅಭಿವೃದ್ಧಿ ಕಾರ್ಯಗಳಾಗಿ ಚೆನ್ನಾಗಿದೆ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಮುಂದೆ ಯಾವೆಲ್ಲ ಯೋಜನೆಗಳು ಮಾಡಬೇಕು ಅಂತ ಒಂದು ಗುರಿ ಇಟ್ಟಿದ್ದೀರಾ ಸರ್? ನಾನ್ ಸ್ವಲ್ಪ ಮಾತು ಕಮ್ಮಿ ಕೆಲಸ ಮಾಡಿ ತೋರಿಸ್ತೇನೆ. ತುಂಬಾ ಜವಾಬ್ದಾರಿ ನನ್ನ ಮೇಲೆ ನಮ್ಮ ಮನೆಯವರು ಅಪ್ಪಾಜಿ ಅವರು ಮತ್ತು ಕುಮಾರ್ನವರು ನನ್ನ ಮೇಲೆ ಜವಾಬ್ದಾರಿ ಇಟ್ಕೊಂಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಅವರ ಆಸೆಗಳನ್ನ ಫುಲ್ಫಿಲ್ ಮಾಡ್ತೀನಿ ಈ ಸಂದರ್ಭ ಅಂತ ನಾನು ತಿಳಿಸ್ತೇನೆ. ಹಾಗೆ ನಿಮ್ಮ SRTOಗೂ ಶುಭಾಶಯ ಕೋರ್ತಾ ಒಳ್ಳೊಳ್ಳೆ ಜನಪರ ಕೆಲಸದ ಕಡೆ ಗಮನ ಕೊಟ್ಟು ನಮ್ಮನ್ನು ಸಹ ಅವಾಗ ತಪ್ಪು ಮಾಡೋದಂತ ತಪ್ಪು ಮಾಡಲ್ಲ. ಆದ್ರೆ ನಮ್ಮಂತ ಖಂಡಿತ ಸರ್ ಆತರೇ ಜನರು ಏನೇ ತಪ್ಪು ಮಾಡಿದ್ರು ಅದನ್ನ ತಿದ್ದೋದಕ್ಕೆ ಅಂತಾನೆ ನಾವ್ ಇರೋದು. ಖಂಡಿತ ಆತ ಕೆಲಸ ಮಾಡ್ತೇವೆ ಸರ್. ಮತ್ತೆ ಈಗ ತಾನೇ ನಿಮ್ಮ ಮೇಡಮ್ ಕೂಡ ನೂತನ ಉಪಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಈಗ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ತುಂಬಾ ಕೆಲಸ ಕಾರ್ಯಗಳು ಇರುತ್ತೆ. ಆ ಒಂದು ಅಭಿವೃದ್ಧಿಗೆ ಯಾವ ತರ ಯೋಜನೆಗಳು ಹಾಕೊಂಡಿದ್ದೀರಾ ಸರ್? ಚರ್ಚೆ ಆಗಿದೆ. ಏನ್ ಪಾಠವು ಸಹ ಸಿಕ್ಕಾಪಟ್ಟೆ ಇದೆ. ಬಹಳಷ್ಟು ಈ ಮಳೆ ಬಂದಿರೋದ್ರಿಂದ ಬಹಳಷ್ಟು ಅನುಮಾನ ಆಗಿದೆ ಸಿಟಿ. ಅದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟು ಅಭಿವೃದ್ಧಿ ಕಡೆ ಕೆಲಸ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿ ಅಂತ ನಾವು ಸಹ ನಮ್ಮ ಟಿವಿ ಚಾನೆಲ್ ಆಶಿಸ್ತೀವಿ. ಮತ್ತೆ ಈಗ ಮುಂದಿನ 2018 ಚುನಾವಣೆ ಬರ್ತಾ ಇದೆ, ಅದಕ್ಕೆಲ್ಲ ಯಾವ ತರ ಒಂದು ಕಾರ್ಯತಂತ್ರ ರೂಪಿಸ್ಕೊಂಡಿದ್ದೀರಾ? ಚುನಾವಣೆಯಲ್ಲಿ ಯಾವ ತರ ಒಂದು ಅಭಿವೃದ್ಧಿ ಯಾವ ತರ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿಟ್ಕೊಂಡು ಜನಗಳ ಹತ್ರ ಒಂದು ಚುನಾವಣೆಗೆ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ಬೂತ್ ಕಮಿಟಿ ಮಾಡ್ತಾ ಇದ್ದೀವಿ. ನೋಡೋ ಸಹ ಕ್ಷೇತ್ರದ ಮಟ್ಟದಲ್ಲಿ ಸಹ ನಡೀತಾ ಇದೆ. ನಮ್ಮ ಅಧ್ಯಕ್ಷರು ಮುಸವಣ್ಣವರ ನೇತೃತ್ವದಲ್ಲಿ ನನಗೆ ಅದ್ರ ಜೊತೆಯಲ್ಲಿ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು ಒಂದು 6 ಕ್ಷೇತ್ರ ಬರ್ತದೆ. ಅದಕ್ಕೂ ಸಹ ನನ್ನ ಅಬ್ಸರ್ವರ್ ಆಗಿ ಹಾಕಿದ್ದಾರೆ ಪಕ್ಷದ ವತಿಯಿಂದ. ಈಗಾಗಲೇ ನಾನೇ 2 ಭೇಟಿ ಕೊಟ್ಟು ಪಕ್ಷದ ಕೆಲಸ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರ ಬರ್ತದೆ ಅಂತ ಹೇಳ್ತಾ ಅದು ಬರ್ಬೇಕಂದ್ರೆ ನಾವೆಲ್ಲ ಕಷ್ಟ ಬಿಡ್ಬೇಕು. ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ತಾನೇ ಕುಮಾರಣ್ಣ ಅವರು ಒಂದು ಕಾರ್ಯಕ್ರಮ ಚಾಲನೆ ತಂದಿದ್ದಾರೆ, ಮನೆ ಮನೆಗೆ ಕುಮಾರಣ್ಣ ಒಂದು ಕಾರ್ಯಕ್ರಮ. ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬಾ ಯಶಸ್ವಿ ಆಯ್ತು. ನಮ್ಮ ಸಿಟಿ ಅಧ್ಯಕ್ಷರ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಇದೊಂದು ವಿನೂತನವಾದ ಕಾರ್ಯಕ್ರಮ ಜನಗಳಿಗೆ ಬಳಿ ಕುಮಾರಣ್ಣ ಅಂದ್ರೆ ಕೆಲಸಗಳು ಏನ್ ಮಾಡಿದಾರೆ ತಲುಪಿಸುವಂತ ಕೆಲಸ ನಮ್ಮ ಕ್ಷೇತ್ರದಲ್ಲೂ ಬಹಳ ಯಶಸ್ವಿ ಆಗಿ ಅದನ್ನ ಕಾರ್ಯಕ್ರಮ
ಶ್ರಮ ಕೊಟ್ಟು ಇದೆಲ್ಲ ನಿನ್ನೆ ತಾನೇ ತುಮಕೂರಲ್ಲಿ ಸಹ ದೇವರ ಅಪ್ಪಗಳಿಗೆ ಚಾಲನೆ ಕೊಟ್ಟು ನಿನ್ನೆ ಸಹ ಯಶಸ್ವಿ ಆಗಿದೆ. ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಹಿಂದೆ ಏನು 20 ತಿಂಗಳು ಕುಮಾರಣ್ಣ ಕೊಟ್ಟಂತ ಒಳ್ಳೆ ಕೆಲಸಗಳು ಜನಕ್ಕೆ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮುಂದೆ ಖಂಡಿತ ಸರ್ಕಾರ ಬರುತ್ತೆ ಅಂತ ನನ್ನ ಸಂದರ್ಭ ಹೇಳಿದೆ. ಮೊದಲನೇದಾಗಿ ಶರವಣರವರು ಅಪ್ಪಾಜಿ ಕ್ಯಾಂಟೀನ್ ಒಂದು ಓಪನಿಂಗ್ ಮಾಡಿದ್ದಾರೆ, ನಿಮ್ಮ ವಾರ್ಡಲ್ಲಿ ಏನಾದ್ರು ಆ ತರ ಒಂದು ಕ್ಯಾಂಟೀನ್ ಏನಾದ್ರು ಓಪನಿಂಗ್ ಮಾಡೋ ಒಂದು ಪ್ಲಾನಿಂಗ್ ಇದೆಯಾ ಸರ್? ಸದ್ಯಕ್ಕಿಲ್ಲ, ಬಟ್ ಇದೇ ಆಸೆ ಇಲ್ಲ ಅನ್ಸಲ್ಲ, ಸದ್ಯಕ್ಕಿಲ್ಲ, ನೋಡೋದು ಮುಂದೆ ದಿನಗಳನ್ನು. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ SCTV ಜೊತೆ ಮಾತಾಡಿದ್ರೆ ತುಂಬಾ ಧನ್ಯವಾದಗಳು ಸರ್.